ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳ ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ವಿದ್ಯಾರ್ಥಿಗಳ ಇವತ್ತಿನ ಹೇಳಿದ್ರೆ ನಿಮಗೆ ಕೆ ಸಿ ಟಿ ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ, ಮಾಕ್ ಅಲಾಟ್ಮೆಂಟ್ ಮತ್ತು ರಿಯಲ್ ಸೀಟ್ ಅಲಾಟ್ಮೆಂಟ್ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಅಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಓಕೆ, ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆಪ್ಷನ್ ಎಂಟ್ರಿನ 13ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂಚೆ 11ನೇ ತಾರೀಕುವರೆಗೂ ಮಾಡಿದ್ರು, ಬಟ್ ಈಗ 13ನೇ ತಾರೀಕು ರಾತ್ರಿ 8 ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಕೆ ಇಂದ ಯಾವುದೇ ಮಾಹಿತಿಯೂ ಬಂದಿಲ್ಲ ಮಾಕ್ ಅಲಾಟ್ಮೆಂಟ್ ಯಾವಾಗ ಬಿಡ್ತಾರೆ ಅಂತ. ಬಟ್ ಕೆ ಇ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮಾಹಿತಿ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಡಿಯೋ ಬರ್ತದೆ ಅಂತ. ಅಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಅದರಿಂದ ಏನು ಯೂಸು, ಅದರ ಬಗ್ಗೆ ಎಲ್ಲ. ಯಾರು ಹಿಂದಿನ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಗೊತ್ತಾಗ್ತದೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ. ಈಗ ರಿಯಲ್ ಸೆಲೆಕ್ಟ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಮಾಕ್ ಅಲಾಟ್ಮೆಂಟ್ ಅಂದ್ಬಿಟ್ಟು ನಿಮಗೆ ಹೇಳೋ ಹಾಗೆ ಟೆಂಪ್ರವರಿ ಒಂದು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಬಹುದು ಅಂತ, ನಿಮಗೆ ಒಂದು ಎಕ್ಸಾಂಪಲ್ ಲೆಕ್ಕದಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಇಲ್ಲಿಗೆ ಆಗಬಹುದು ಅಂತ ಒಂದು ಎಕ್ಸಾಂಪಲ್ ಲೆಕ್ಕದಲ್ಲಿ ನಿಮಗೆ ಕೊಡ್ತಾರೆ, ಅದನ್ನು ಮಾಕ್ ಅಲಾಟ್ಮೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಮಾಕ್ ಅಲಾಟ್ಮೆಂಟು ರಿಯಲ್ ಸೀಟ್ ಅಲಾಟ್ಮೆಂಟು ಏನು ಡಿಫ್ರೆನ್ಸ್ ಅಂದರೆ, ಮಾಕ್ ಅಲಾಟ್ಮೆಂಟ್ ಒಂದು ಟೆಂಪ್ರರಿಯಾಗಿ ಈ ಕಾಲ ಸಿಗ್ಬೋದು ಅಂತ ಗೆಸ್ ಮೇಲೆ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದಾಗ ನಿಮಗೆ ರಿಯಲ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂದರೆ, ಫಸ್ಟ್ ರೌಂಡ್ ಅಂದರೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ರೌಂಡು, ತರ್ಡ್ ರೌಂಡ್ ಅಂದರೆ ತರ್ಡ್ ರೌಂಡು. ಈಗ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಆಯಿತು ಅಂದರೆ ಅದು ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಸೆಕೆಂಡ್ ರೌಂಡಲ್ಲಿ ಸೀಟ್ ಆದರೆ ಅದು ಸಹ ಸೆಕೆಂಡ್ ರೌಂಡದ್ದು ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ತರ್ಡ್ ರೌಂಡ್ ಬಂದರೆ ತರ್ಡ್ ರೌಂಡ್ ಕೂಡ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಅಂದರೆ ಮಾಕ್ ಅಲಾಟ್ಮೆಂಟ್ ಅಂದಂಗಲ್ಲ, ಓನ್ಲಿ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ, ಅದು ಫಸ್ಟ್ ರೌಂಡ್ಕ್ಕಿಂತ ಮುಂಚೆ ಬಿಡ್ತಾರೆ. ಫಸ್ಟ್ ರೌಂಡು ರಿಯಲ್ ಸೀಟ್ ಅಲಾಟ್ಮೆಂಟ್ಗಿಂತ ಮುಂಚೆ ಬಿಡ್ತಾರೆ, ರಿಯಲ್ ಸೀಟ್ ಅಲಾಟ್ಮೆಂಟ್ಗಿಂತ ಮುಂಚೆ ಬಿಡಲೇಬೇಕು. ಅದಕ್ಕೆ ಅದನ್ನು ಮಾಕ್ ಅಲಾಟ್ಮೆಂಟ್ ಅಂತ ಇರೋದು. ಮಾಕ್ ಅಲಾಟ್ಮೆಂಟ್ ಪದೇ ಪದೇ ಬಿಡಲ್ಲ, ಈಗ ಫಸ್ಟ್ ರೌಂಡ್ಕ್ಕಿಂತ ಮುಂಚೆ ಮಾತ್ರ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಮಾಕ್ ಅಲಾಟ್ಮೆಂಟ್ ಒಂದು ಟೆಂಪ್ರವರಿ, ನಿಮಗೊಂದು ಚಾನ್ಸಸ್ ಇರುತ್ತೆ, ಮಾಕ್ ಅಲಾಟ್ಮೆಂಟ್ ಸಿಗೋ ಕಾಲೇಜಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ, ಆದರೆ ಹೇಳೋಕ್ಕಾಗಲ್ಲ, ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡು. ಅಪ್ಪಿತಪ್ಪಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಬಿಡೋ ಡೌಟು ಬಿಡಲ್ಲ, ಬಟ್ ರೀಆರ್ಡರಿಂಗ್ ಬಿಡೋ ಚಾನ್ಸಸ್ ಜಾಸ್ತಿ ಇದೆ. ರೀಆರ್ಡರಿಂಗ್ ಏನಂದರೆ, ಜಸ್ಟ್ ನಿಮ್ಮ ಕಾಲೇಜ್ಗಳು ಕೊಟ್ಟಿರ್ತಾರೆ ಅದನ್ನು ಆರ್ಡರ್ ಮಾಡೋದು, ಅಂದರೆ ಹಿಂದೆ ಮುಂದೆ ಮುಂದೆ ಹಿಂದೆ ಮಾಡೋದು. ಅಷ್ಟು ನಿಮಗೆ ಕಾಲೇಜ್ಗಳು ಲೀಸ್ಟ್ ಆಫ್ ಕಾಲೇಜ್ಗಳು ಯಾವಾಗ ಸೆಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ಅದನ್ನು ರೀಆರ್ಡರ್ ಮಾಡೋದು, ಮುಂದೆ ಮಾಡೋದು ಹಿಂದೆ ಮಾಡೋದು ಹಿಂದೆ ಮಾಡೋದು ಮುಂದೆ ಮಾಡೋದು, ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ತರ್ಡ್ ಪ್ರಯಾರಿಟಿ, ನಿಮಗೆ ಇಷ್ಟ ಬಂದಾಗ ನೀವು ಮಾಡೋದನ್ನ ಬಿಡ್ಬೋದು. ಅದು ರಿಯಲ್ ಸೀಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಅಂದಾಗ ರಿಯಲ್ಗೆ ನಿಮಗೆ ಸೀಟ್ ಯಾವಾಗ ಆಗುತ್ತೆ, ಅದು ನಿಮ್ಮದು ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗೆ ಇಚ್ಛೆ ಇದ್ದರೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು, ಇಲ್ಲ ನನಗೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.